कर्नाटक गांधी स्मारक निधि जीआर कॉलेज ऑफ आर्ट्स साइंस एंड कॉमर्स शेषापुरम अकाडमी ऑफ बिजनेस स्टडीज संस्थे संयुक्त आश्रय नाविंदु गांधी 150वें जन्म वर्षाचरणे जोते जोते गांधीवादी डॉक्टर एच नरसिंहय्यनवर जन्म शतमानोत्सव वर्षाचरण आचरिस्ता स्नेहितरे ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತ ಖ್ಯಾತ ಶಿಕ್ಷಣ ತಜ್ಞೆ ನ್ಯಾಷನಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದಂತ ಡಾಕ್ಟರ್ ಗೀತಾ ರಾಮಾನುಜಂ ಅವರು ಉಪಸ್ಥಿತರಿದ್ದಾರೆ ನಾಡಿನ ಹೆಸರಾಂತ ಲೇಖಕಿ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರುವಂತ ಶ್ರೀಮತಿ ಬಿಟಿ ಲಲಿತಾ ನಾಯಕ್ ಅವರೇ ಖ್ಯಾತ ಸಾಹಿತಿಗಳಾದಂತ ಮಾನ್ಯ ಶೂದ್ರ ಶ್ರೀನಿವಾಸ್ ಅವರೇ नम संस्थेय सहकार्यदर्शी श्री एम एस नटराज रवरे प्रांशुपाल प्रोफेसर जयराम रवरे डॉक्टर मंजुनाथ रवरे इंत आह्वानितर शिक्षक वर्गदे व्यार्थी मित्र नम पत्रिका सन्मित्र गांधी 150 ना गांधी प्रणीत संस्थे ಬಾ ಬಾಪೂ 150 ಅಂತ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಕಸ್ತೂರ್ಬಾ ಅವರ 150ನೇ ಜನ್ಮ ವರ್ಷಾಚರಣೆ ಕೂಡ ಆಗ್ತಾ ಇದೆ ಇನ್ ಫ್ಯಾಕ್ಟ್ ಕಸ್ತೂರ್ಬಾ ಗಾಂಧಿಯವರಿಗಿಂತ ಒಂದು 4-5 ತಿಂಗಳು ದೊಡ್ಡವರು ಆದರೂ ಕೂಡ ಅಂತ ಉತ್ತಮವಾದಂತ ಬದುಕನ್ನ ನಡೆಸಿ ಇಡಿ ದೇಶಕ್ಕಲ್ಲ ಇಡಿ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂತ ಈ ದಂಪತಿ ಬಾ ಬಾಪೂರ್ ಅವರ 150ನೇ ಜನ್ಮ ವರ್ಷಾಚರಣೆ ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಇದು ನಮ್ಮ ಸಮಾಜದ ದೌರ್ಬಲ್ಯವೋ ಅಥವಾ ನಮ್ಮ ಒಂದು ಇದೇನೋ ನಾವು ಸಾಮಾನ್ಯವಾಗಿ ಮಹಿಳೆಯರು ಮಾಡಿದಂತ ತ್ಯಾಗ ಬಲಿದಾನವನ್ನ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಕಸ್ತೂರ್ಬಾ ಅವರು ಬೆನ್ನೆಲುಬಾಗಿ ಗಾಂಧಿ ಅವರು ನಿಲ್ತಾರೆ ಎಲ್ಲ ಕಷ್ಟ ನಷ್ಟಗಳ ನಡುವೆ ಜೊತೆಯಲ್ಲಿ ಇದ್ದು ಸಹಭಾಗಿಯಾಗಿ ಇದ್ದುಕೊಂಡು ಈ ಹೋರಾಟದಲ್ಲಿ ಆಕೆ ಶಕ್ತಿ ತುಂಬುತ್ತಾರೆ ನಾವು ಆದರೆ ಅವರನ್ನ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿಯಿಂದ ಇವತ್ತು ನಾವು ಗುರುತಿಸೋಲ್ಲ ಕಸ್ತೂರ್ಬಾ ಗಾಂಧಿಯವರು 1944 ರಲ್ಲಿ ಜೈಲುವಾಸ ಅನುಭವಿಸ್ತಾ ಇದ್ದಂತ ಸಂದರ್ಭದಲ್ಲಿ ಆಕೆ ತೀರ್ಕೊಂಡದ್ದು ಅದರಿಂದ ಶಿ ಇಸ್ ಎ ಗ್ರೇಟ್ ಮಾರ್ಟಿರ್ ಅಂತ ನಾನು ಭಾವಿಸುತ್ತೇನೆ ಹಾಗಾಗಿ ಗಾಂಧಿಯವರಿಗೆ ನಾನು ನಮನ ಸಲ್ಲಿಸುವ ಜೊತೆ ಜೊತೆಯಲ್ಲಿ ಕಸ್ತೂರ್ಬಾ ಅವರು ಕೂಡ ಈ ಸಂದರ್ಭದಲ್ಲಿ ನನ್ನ ನಮನಗಳನ್ನು ಸಲ್ಲಿಸ ಬಯಸುತ್ತೇನೆ ಮಕ್ಕಳೇ ಭಾರತ ಬಿಟ್ಟು ಗಾಂಧಿ ಇಲ್ಲ ಗಾಂಧಿ ಬಿಟ್ಟು ಭಾರತ ಇಲ್ಲ ಇಫ್ ಯು ಅಂಡರ್ಸ್ಟ್ಯಾಂಡ್ ಗಾಂಧಿ ಯು ವಿಲ್ ಟ್ರೂಲಿ ಅಂಡರ್ಸ್ಟ್ಯಾಂಡ್ ಇಂಡಿಯಾ ಇದು ವಾಸ್ತವ ಸತ್ಯ ಅನ್ನುವಂತದ್ದನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಬೇಕು ಗಾಂಧಿ ಅವರನ್ನು ನಾವು ಬರಿಯ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಸೀಮಿತಗೊಳಿಸಿದ್ರೆ ಅದಕ್ಕೆ ನಾವು ಅವರಿಗೆ ಸಲ್ಲಿಸುವಂತ ಗೌರವ ಅಲ್ಲ ಅಂತ ನಾನು ಭಾವಿಸುತ್ತೇನೆ ಗಾಂಧಿಯವರ ವಿಚಾರ ಬಹಳ ದೊಡ್ಡದು ಸ್ವಾತಂತ್ರ್ಯ ಸಂಗ್ರಾಮ ಅವರ ಇಡಿ ವಿಚಾರದ ಒಂದು ಭಾಗ ಅಷ್ಟೇ ಅನ್ನುವಂತದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ ಗಾಂಧೀಜಿಯವರು ನಮಗೆ ಎರಡು ದೊಡ್ಡ ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಒಂದು ಹಿ ವಾಂಟೆಡ್ ಟು ಬಿಲ್ಡ್ ಎ ನಾನ್ ವಯಲೆಂಟ್ ಸೊಸೈಟಿ ಒಂದು ಅಹಿಂಸಾತ್ಮಕ ಸಮಾಜದ ನಿರ್ಮಾಣ ಅವರ ದೊಡ್ಡ ಧ್ಯೇಯ ಆಗಿತ್ತು ಅಹಿಂಸಾತ್ಮಕ ಸಮಾಜ ಅನ್ನುವಾಗ ಎಲ್ಲ ವರ್ಗದವರು ನೆಮ್ಮದಿಯಿಂದ ಸುಖದಿಂದ ಸಹಬಾಳ್ವೆ ಮಾಡಬೇಕು ಅನ್ನುವ ಒಂದು ದೊಡ್ಡ ಉದಾತ್ತ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ದವರು ಗಾಂಧಿಯವರು ಎರಡನೇ ಬಹಳ ದೊಡ್ಡ ಚಿಂತನೆ ನಮಗೆ ಕೊಟ್ಟಿದ್ದು ಹಿ ವಾಂಟೆಡ್ ಟು ಬಿಲ್ಡ್ ಎ ಕಮ್ಯುನಿಟೇರಿಯನ್ ಸೊಸೈಟಿ ಒಂದು ಸಮುದಾಯಿಕ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಾವಿರಾರು ವರ್ಷಗಳಿಂದ ಹಲವಾರು ಧರ್ಮೀಯರು ಹಲವಾರು ಸಂಸ್ಕೃತಿಯ ಜನ ಹಲವಾರು ಭಾಷೆಗಳು ಈ ದೇಶದಲ್ಲಿ ಒಟ್ಟಾಗಿ ಸಹಬಾಳ್ವೆ ಮಾಡ್ತಾ ಇದ್ದಾರೆ ಈ ಬಹುತ್ವದ ಏನು ಗುಣ ಇದೆ ದೇಶದ್ದು ಅದು ನಮ್ಮ ದೌರ್ಬಲ್ಯ ಅಲ್ಲ ಅದು ನಮ್ಮ ದೊಡ್ಡ ಶಕ್ತಿ ಆ ಶಕ್ತಿಯನ್ನು ಬಳಸಿಕೊಂಡು ಈ ದೇಶವನ್ನು ಸಂಘಟಿಸಬೇಕು ಅನ್ನುವಂತ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದರು ಮಹಾತ್ಮ ಗಾಂಧಿಯವರು ಸೊ ದಿಸ್ ವಾಸ್ ದಿ ಸೆಕೆಂಡ್ ಐಡಿಯಾ ದಟ್ ಇಸ್ ಟು ಬಿಲ್ಡ್ ಎ ಕಮ್ಯುನಿಟೇರಿಯನ್ ಸೊಸೈಟಿ ಸ್ನೇಹಿತರೆ ನೋಡಿ ಗಾಂಧಿಯವರು ತಮ್ಮ ಬದುಕಿನ ಒಂದು ಒಂದು ದಿನಗಳಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಅಂತ ಅವರು ಯಾವತ್ತೂ ಬಯಸಿರಲಿಲ್ಲ ಅಂದ್ಕೊಂಡಿರಲಿಲ್ಲ ಗಾಂಧೀಜಿಯವರ ಕಡೆಯ ದಿನಗಳಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಬಂದಂತ ಸಂದರ್ಭದಲ್ಲೂ ಕೂಡ ಗಾಂಧೀಜಿಯವರು ಒಂದು ಮಾತು ಹೇಳಿದರು ವಾಟ್ ವಿ ಹ್ಯಾವ್ ಅಚೀವ್ಡ್ ಇಸ್ ಓನ್ಲಿ ಪೊಲಿಟಿಕಲ್ ಫ್ರೀಡಂ
We are yet to achieve social, moral and economic freedom. 75 ವರ್ಷ ಆಯ್ತು ಗಾಂಧಿಯವರು ಹೋಗಿ, 73 ವರ್ಷ ಆಯ್ತು ಗಾಂಧಿಯವರು ನಮ್ಮನ್ನ ಅಗಲಿ. ಇವತ್ತಿಗೂ ಕೂಡ ಅವ್ರು ಹೇಳಿದಂತ ಮಾತು ಅಷ್ಟೇ ಸತ್ಯ ಆಗಿದೆ. ನಮಗೆ ಬರಿಯ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ನೈತಿಕ ಸ್ವಾತಂತ್ರ್ಯ ಅಂತೂ ನಮಗೆ ಸಿಕ್ಕೇ ಇಲ್ಲ ಅನ್ನುವಂಥದ್ದನ್ನ ನಾವು ಇವತ್ತಿಗೂ ಕೂಡ ಗಾಂಧಿಯವರ ಕನಸಿನ ಸಂಪೂರ್ಣ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿದೆ. ಸಾಮಾಜಿಕ ಸ್ವಾತಂತ್ರ್ಯ ಯಾಕೆ ಬಂದಿಲ್ಲ? ಜಾತೀಯತೆ ನಮ್ಮನ್ನು ಇವತ್ತಿಗೂ ಕೂಡ ಕಿತ್ತು ತಿಂತಾ ಇದೆ, ಅಸ್ಪೃಶ್ಯತೆಯನ್ನು ನಮ್ಮನ್ನ ಕಾಡ್ತಾ ಇದೆ. ಆರ್ಥಿಕವಾಗಿ ನಾವು ಸ್ವಾತಂತ್ರ್ಯ ಹೊಂದಿಲ್ಲ, ಬಡವರು ಬಡವರಾಗಿಯೇ ಉಳಿದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಲೇ ಇದ್ದಾರೆ. ನೈತಿಕ ಸ್ವಾತಂತ್ರ್ಯ ನಮಗೆ ಬಂದಿಲ್ಲ. ಒಂದ್ ಕಡೆ ಗಾಂಧಿಯವರು ಹೇಳ್ತಾರೆ, ಯಾವಾಗ ನಮಗೆ ನೈತಿಕ ಸ್ವಾತಂತ್ರ್ಯ ಬರ್ತದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ನಗರಗಳಲ್ಲಿ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಕೂಡ ಬೀದಿಗಳಲ್ಲಿ ಏಕಾಂಗಿಯಾಗಿ ಓಡಾಡುವ ಸ್ವಾತಂತ್ರ್ಯ ಸಿಗ್ತದಲ್ಲ, ಸುರಕ್ಷತೆ ಅವ್ರಿಗೆ ಸಿಗ್ತದಲ್ಲ, ಆಗ ನಾವು ನೈತಿಕವಾಗಿ ಸ್ವಾತಂತ್ರ್ಯ ಪಡೆದಿದ್ದೇವೆ ಅನ್ನುವಂಥ ಮಾತನ್ನ. ಅದರಿಂದ ಗಾಂಧೀಜಿಯವರ ಕಲ್ಪನೆಯ ಭಾರತ ನಾವು ಇನ್ನೂ ಕಟ್ಟಿಲ್ಲ ಮಕ್ಕಳೇ. ನಾವು ನೀವೆಲ್ಲರೂ ಕೂಡ ಗಾಂಧೀಜಿಯವರ ಆ ಕನಸನ್ನ ನಾವಿನ್ನೂ ಕೂಡ ಸೇರಿ ನಾವೆಲ್ಲರೂ ಒಟ್ಟುಗೂಡಿ ಈ ದೇಶಕ್ಕೆ ನಿಜವಾದಂತಹ ಸ್ವಾತಂತ್ರ್ಯ, ಗಾಂಧೀಜಿಯವರ ಕಲ್ಪನೆಯ ಸ್ವಾತಂತ್ರ್ಯ ತಂದುಕೊಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಅದನ್ನು ಕೂಡ ಅನ್ಕೊಳ್ತೇನೆ. ಗಾಂಧೀಜಿ ವಾಂಟೆಡ್ ಎ ಕಾಂಪೋಸಿಟ್ ಕಲ್ಚರ್ ಮಾಡೆಲ್ ಈ ದೇಶಕ್ಕೆ, ಎಲ್ಲ ಸಂಸ್ಕೃತಿಯ ಒಂದು ಒಂದು ಸಮಾಗಮ ಆಗಬೇಕಿಲ್ಲಿ. ಹಿ ಅಪೋಸ್ಡ್ ಯೂನಿಫಾರ್ಮ್ ಕಲ್ಚರ್ ಮಾಡೆಲ್, ಯಾವುದೋ ಒಂದು ಧರ್ಮೀಯರು ಯಾವುದೋ ಒಬ್ಬರ ಸಂಸ್ಕೃತಿಯ ಪ್ರತೀಕ ಆಗಬಾರ್ದು ಈ ದೇಶ, ಎಲ್ಲ ಧರ್ಮೀಯರ ಎಲ್ಲ ಜನಾಂಗದ ಒಂದು ಸಂಸ್ಕೃತಿಯ ಒಂದು ಪ್ರತೀಕ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಕಲ್ಪನೆಯನ್ನು ನಾನು ಕೊಟ್ಟಿದ್ದಾರೆ. ಗಾಂಧೀಜಿಯವರ ತ್ಯಾಗವನ್ನು ನಾವು ನೆನಪು ಮಾಡಿಕೊಳ್ಬೇಕು. 142 ದಿವಸ ಅವರು ಉಪವಾಸವನ್ನು ತಮ್ಮ ಇಡೀ ಜೀವಿತ ಕಾಲದಲ್ಲಿ ಮಾಡ್ತಾರೆ. ಯಾಕೆ ಅಂತಂದರೆ ಎಲ್ಲ ಧರ್ಮೀಯರು ಒಂದಾಗಿ ದೇಶವನ್ನು ನಡೆಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ 142 ದಿವಸ ಉಪವಾಸವನ್ನು ಅವರು ಅನುಭವಿಸ್ತಾರೆ. 2329 ದಿನ ಜೈಲುವಾಸ ಅನುಭವಿಸ್ತಾರೆ. ತಾವು ಪ್ರತಿಪಾದಿಸಿದಂಥ ಸತ್ಯ ಮತ್ತು ಅಹಿಂಸೆಯ ತತ್ವವನ್ನು ಶ್ರೀ ಸಾಮಾನ್ಯರಲ್ಲಿ ಅದನ್ನು ಬಿತ್ತಿ ಅವರೆಲ್ಲರನ್ನೂ ಜಾಗರೂಕರನ್ನಾಗಿ ಮಾಡಿ ತಮ್ಮ ಆಂದೋಲನದಲ್ಲಿ ಕರ್ಕೊಂಡು ಹೋಗುವ ಉದ್ದೇಶದಿಂದ 2329 ದಿವಸ ಗಾಂಧಿಯವರು ಜೈಲುವಾಸ ಅನುಭವಿಸ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಈ ದೇಶ ಗುರುತಿಸೋದು ಯಾವತ್ತೂ ಕೂಡ ಸೇವೆ ಮತ್ತು ತ್ಯಾಗ ಮಾಡಿದಂಥ ಜನರನ್ನು. ದಿಸ್ ಕಂಟ್ರಿ ರಿಮೆಂಬರ್ಸ್ ಓನ್ಲಿ ಪೀಪಲ್ ವಿತ್ ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಇವತ್ತು ಡಾಕ್ಟರ್ ಎಚ್ ನರಸಿಂಹಯ್ಯ ನಮ್ಗೆ ಯಾಕೆ ಬಹಳ ಮುಖ್ಯ ಆಗ್ತಾರೆ, ಅವರೊಂದು ವಿಶ್ವವಿದ್ಯಾಲಯದ ಕುಲಪತಿಗಳಾದರು ಅಂತಲ್ಲ, ಅವರೊಬ್ಬ ದೊಡ್ಡ ವಿದ್ವಾಂಸರಾಗಿದ್ದರು ಅಂತ ಅಲ್ಲ, ಆದರೆ ಅವರು ಕೊಟ್ಟಂಥ ಕೊಡುಗೆ ಏನಿದೆ ಸಮಾಜದಲ್ಲಿ, ವೈಜ್ಞಾನಿಕ ಮನೋಭಾವ ಯುವಕರನ್ನು ಬೆಳೀಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಕೈಗೊಂಡಂಥ ದಿಟ್ಟ ಹೆಜ್ಜೆಗಳೆಂಥವು. ಸಂಸ್ಥೆಗಳನ್ನು ಕಟ್ಟಿದರು, ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಅವರ ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಸಮಾಜ ನಿಜಕ್ಕೂ ಸರಿಯಾಗಿ ಬೆಳೀಬೇಕಾದ್ರೆ, ಆರೋಗ್ಯಕರವಾಗಿ ಬೆಳೀಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣದ ಮೂಲಕ ನಾವು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಅನ್ನುವ ಕಲ್ಪನೆಯನ್ನು ಹೊತ್ತಿದ್ದಂಥವರು ಗಾಂಧಿ ಮನಸ್ಕರು. ಅವರ ಇಡೀ ಬದುಕು ಸರಳ ಬದುಕಾಗಿತ್ತು. ಗಾಂಧಿಯಂತೆ ಅವರು ಅತ್ಯಂತ ಸರಳ ಜೀವನವನ್ನು ನಡೆಸಿದರು. ಯಾವತ್ತೂ ಒಂದು ಸುಳ್ಳು ಹೇಳಿದವರಲ್ಲ, ಯಾವತ್ತೂ ಒಬ್ಬರಿಗೆ ಮೋಸ ಮಾಡಿದವರಲ್ಲ. ನಾವೆಲ್ಲ ನೋಡಿದ್ದೇವೆ, ಅವರು ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ ಅವರು ಇರ್ತಾ ಇದ್ರು, ಒಂದು ಚಾಪೆ ಮೇಲೆ ಮಲಗ್ತಾ ಇದ್ರು, ಒಂದು ಟ್ರಂಕ್ ಇತ್ತು. ಅವರು ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಾನು ಅದ ನಂತರ ಹೋಗಿ ಅವ್ರನ್ನ ಭೇಟಿ ಮಾಡಿದೆ. ಸರ್, ಅದನ್ನು ಪದ್ಮಭೂಷಣ ಫಲಕ ನೋಡೋಕೆ ಬಂದೆ ನಾನು, ನಿಮ್ಗೆ ಎಲ್ಲಿದೆ ಸರ್ ಅಂತ ಕೇಳಿದೆ. ಅದು ನಂದಲ್ಲಪ್ಪ, ಅದು ಅವ್ರು ಹೇಳಿದ ಮಾತು, ಸರ್ಕಾರ ಕೊಟ್ಟರು ನಂದಲ್ಲಪ್ಪ ಅದು, ಅದೆಲ್ಲ ಆಫೀಸ್ನಲ್ಲೆಲ್ಲ ಇಟ್ಟಿರಬೇಕು. ನೋಡಿ, ಇಷ್ಟು ಇಷ್ಟು ಸರಳರಿದ್ದರು, ಯಾವುದು ನನಗೆ ಬೇಕು ಅಂತ ಹೇಳಿ ಬಾಳಿದವರು ಅಲ್ಲ. ಇಂಥ ಅದ್ಭುತ ವ್ಯಕ್ತಿಗಳು ನಮ್ಮ ಬದುಕನ್ನು ರೂಪಿಸಿದಂಥವ್ರು. ಹಾಗೆ ಗಾಂಧಿಯವರ ಹಾದಿಯಲ್ಲಿ ಓದಂಥವರೆಲ್ಲರೂ ದೇ ಹ್ಯಾವ್ ನೆವರ್ ಬೀನ್ ರೆಂಡರ್ಡ್ ಯೂಸ್ಲೆಸ್. ಗಾಂಧಿಯವರ ತತ್ವ ಅಷ್ಟು ಅದ್ಭುತವಾದಂಥದ್ದು. ಸ್ನೇಹಿತರೆ, ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಸ್ಟ್ರಾಟಜೀಸ್, ಗಾಂಧಿ ಹ್ಯಾಡ್ ಇಸ್ ಓನ್ ಸ್ಟ್ರಾಟಜೀಸ್, ಬಟ್ ಈಸ್ ಪ್ರಿನ್ಸಿಪಲ್ಸ್ ಅವರ್ ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್. ವಿ ಕ್ಯಾನ್ ಆಲ್ಸೋ ಫಾಲೋ ದ ಸೇಮ್ ಪ್ರಿನ್ಸಿಪಲ್ಸ್ ಆಸ್ ಗಾಂಧಿ. ಅವರು
We can follow the principles of truth and non-violence in all our activities, in all our endeavors, and we can have our own strategies for growth, our own strategies for various activities. ಗಾಂಧಿಯನ್ನು ನಾನು ಇಮಿಟೇಟ್ ಮಾಡಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ. ಗಾಂಧಿಯನ್ನು ಕಾರ್ಬನ್ ಕಾಪೀಸ್ ನಾವು ಆಗಬೇಕಾದಿಲ್ಲ. ಬಟ್ ವಿ ನೀಡ್ ಟು ಫಾಲೋ ಹಿಸ್ ಫುಟ್ ಸ್ಟೆಪ್ಸ್. ಆಗ ಈಚ್ ಒನ್ ಆಫ್ ಅಸ್ ಕ್ಯಾನ್ ಬಿ ಎ ಗಾಂಧಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಗಾಂಧಿಯವ್ರನ್ನೇ ಒಬ್ರು ಕೇಳ್ತಾರೆ, ಟ್ರೂತ್ ನಾನ್ ವೈಲೆನ್ಸ್ ಅಂತ ಹೇಳ್ತಿರಲ್ಲ, ಇದು ನಿಮ್ಗೆ ಹೇಗೆ ಒಳಿತು ಅಂತ. ಆಗ ಗಾಂಧಿಯವರು ಹೇಳ್ತಾರೆ, ದೇ ಆರ್ ಆಸ್ ಓಲ್ಡ್ ಆಸ್ ದ ಹಿಲ್ಸ್. ಈ ದೇಶದ ಸಂಸ್ಕೃತಿ, ಈ ದೇಶದ ಒಂದು ಏನು ಪರಂಪರೆ ಇದೆ, ಆ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಂದ ಈ ಬೆಟ್ಟ ಗುಡ್ಡಗಳು ಎಷ್ಟು ಹಳೆಯದೋ ಅಷ್ಟೇ ಹಳೆಯದಾದಂಥ ತತ್ವ ಸತ್ಯ ಮತ್ತು ಅಹಿಂಸೆ. ಅದನ್ನು ನಾನು ನನ್ನ ರಾಜಕೀಯ ಚಟುವಟಿಕೆಗಳಲ್ಲಿ, ನನ್ನ ಒಂದು ಸಾರ್ವಜನಿಕ ಹೋರಾಟಗಳಲ್ಲಿ ಅಳವಡಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಗಾಂಧಿ ಸೇಸ್, ಮೈ ಲೈಫ್ ಈಸ್ ಅನ್ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಪ್ರಾಯಶಃ ವಿಶ್ವದಲ್ಲಿ ಸತ್ಯ ಮತ್ತು ಅಹಿಂಸೆ ಎರಡನ್ನೂ ಜೋಡಿಸಿ ಆಂದೋಲನಗಳನ್ನು ನಡೆಸಿದಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸಿವಲ. ಅಂಥ ಅಪೂರ್ವವಾದಂಥ ವ್ಯಕ್ತಿತ್ವ ಮಹಾತ್ಮ ಗಾಂಧಿಯವರದು. ಸ್ನೇಹಿತರೆ, ಗಾಂಧಿ ವಿಶೇಷ ಆಗೋದು ಯಾಕೆ ಅಂದರೆ, ಹಿ ವಾಸ್ ಒನ್ ಇನ್ ಥಾಟ್, ವರ್ಡ್ ಆ್ಯಂಡ್ ಡೀಡ್. ಅವರ ಆಲೋಚನೆ, ಅವರ ಮಾತು ಮತ್ತು ಕೃತಿ ಮೂರರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲದೆ ಇರೋದ್ರಿಂದಲೇ ಅವರು ಮಹಾತ್ಮರು ಅನ್ನಿಸ್ಕೊಂಡ್ರು. ನಮ್ಮಲ್ಲಿ ಅನೇಕರಿದ್ದಾರೆ, ಮಾತನಾಡಿದಂತೆ ಅವರು ನಡೀತಾರೆ, ಆದರೆ ಅವರ ಆಲೋಚನೆ ಬೇರೆ ಏನೂ ಇರುತ್ತೆ. ಅದರಿಂದ ಅವರನ್ನು ನಾವು ಮಹಾತ್ಮರು ಅಂತ ಹೇಳಲಿಕ್ಕಾಗಲ್ಲ. ಅಟ್ ದ ಮೋಸ್ಟ್ ವಿ ಕ್ಯಾನ್ ಕಾಲ್ ದೆಮ್ ಜೆಂಟಲ್ಮನ್, ನುಡಿದಂತೆ ನಡೆದ ಅಂತ ಹೇಳಿ ಅವನನ್ನು ನಾವು ಗೌರವಿಸ್ಬೋದು. ಆದರೆ ಮಹಾತ್ಮರಾಗಬೇಕಾದ್ರೆ ಅವರ ಆಲೋಚನೆ, ಅವರು ಹೇಳುವುದು ಮತ್ತು ಮಾಡುವುದು ಮೂರೂ ಒಂದಾಗಬೇಕು. ಅಂತಹವರೇ ಮಹಾತ್ಮರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಗಾಂಧಿಯವರನ್ನು ಮಾಡಿದ್ದು ಯಾವುದು ಅಂತಂದರೆ ಸತ್ಯಾಗ್ರಹ. ಸತ್ಯಕ್ಕಾಗಿ ಆಗ್ರಹ ಪಡುವುದಿದೆಯಲ್ಲ, ಆ ಒಂದು ತತ್ವವೇ ಗಾಂಧಿಯವರನ್ನು ಮಾಡಿತು ಅಂತ ನಾನು ಅಂದ್ಕೊಳ್ತೇನೆ. ದಟ್ ಮೇಡ್ ಸತ್ಯಾಗ್ರಹ ಮೇಡ್ ಮಹಾತ್ಮ ಗಾಂಧಿ. ಸತ್ಯಕ್ಕಾಗಿ ಆಗ್ರಹ ಪಡೋದು ಒಂದು, ಅದರ ಒಂದು ಮುಖ. ಇನ್ನೊಂದು ಮುಖ, ಸತ್ಯಗ್ರಾಹಿಯಾಗುವುದು, ಸತ್ಯವನ್ನು ತಾನು ಗ್ರಹಿಸಿಕೊಳ್ಳುವುದು, ಜೊತೆ ಜೊತೆಯಲ್ಲಿ ಮಾಡ್ತಕ್ಕಂಥದ್ದು. ಇದು ಗಾಂಧಿಯವರು ಯಾವುದೇ ಹೋರಾಟ ಮಾಡಿದರು ಅನ್ಯಾಯವನ್ನು ಮೊದಲು ಅಧ್ಯಯನ ಮಾಡ್ತಾ ಇದ್ದರು. ಎಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇತ್ತು, ಆ ಅನ್ಯಾಯಕ್ಕೆ ಪರಿಹಾರಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ರು. ಯಾರು ಹೇಳಿದ್ರು ಮಾಡಿದ್ರು ಅಂತ, ಅವ್ರಿಗೆ ಅದು ಸತ್ಯ ಇದೆ, ಆ ಹೋರಾಟದಲ್ಲಿ ಸತ್ಯ ಇದೆ ಅಂತ ಅವ್ರಿಗೆ ಅರಿವಾದ ಮಾತ್ರ ಅವರು ಚಳವಳಿಗೆ ಅವರು ನೇತೃತ್ವ ಕೊಡ್ತಾ ಇದ್ರು ಅನ್ನೋದನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕು. ಸ್ನೇಹಿತರೆ, ಗಾಂಧಿಯವರನ್ನ ನಾವು ಐದು ವಿಚಾರಗಳಿಗೆ ನಾವು ಬಹಳ ವಿಶೇಷ ವ್ಯಕ್ತಿ ಅಂತ ನಾವು ಗುರುತಿಸ್ಬೋದು. ಮೊದಲನೇದೇನು ಅಂತಂದ್ರೆ, ಈ ರಿಟರ್ನ್ಡ್ ಲವ್ ಫಾರ್ ಹೇಟ್. ದ್ವೇಷಿಸಿದವರನ್ನು ಪ್ರೀತಿಸಿದರು ಗಾಂಧಿಯವರು. ದ್ವೇಷಿಸಿದವರನ್ನು ದ್ವೇಷಿಸಲಿಲ್ಲ, ದ್ವೇಷಿಸಿದವರನ್ನು ಪ್ರೀತಿಸಿದರು. ಎರಡನೇದು, ಹಿ ಇನ್ಕ್ಲೂಡೆಡ್ ದ ಎಕ್ಸ್ಕ್ಲೂಡೆಡ್. ಯಾರನ್ನ ಈ ಸಮಾಜ ಹೊರತಾಗಿ ಇಟ್ಟಿತ್ತೋ ಅಂತಹವರನ್ನು ಸೇರಿಸಿಕೊಂಡು, ನಾವೆಲ್ಲರೂ ಒಂದೇ, ಇವನಾರವ ಇವನಾರವ ಎಂದೆಣಿಸದಿರಯ್ಯ, ಇವನ್ ನಮ್ಮವ ಎಂದೆಣಿಸಯ್ಯ ಅಂತ ಏನು ಬಸವಣ್ಣವರು ಹೇಳಿದ್ರು, ಗಾಂಧಿಯವರು ಎಲ್ಲ ವರ್ಗದ ಜನರು ಒಂದೇ, ಎಲ್ಲ ಸಮಾಜದ ಎಲ್ಲ ಬಂಧುಗಳು ಒಂದೇ ಅಂತ ಹೇಳಿ ಎಲ್ಲರನ್ನೂ ಸೇರಿಸಿಕೊಂಡು ಅವರು ತಮ್ಮ ಹೋರಾಟಗಳನ್ನು ನಡೆಸಿದರು. ಮೂರನೇದು, ಗಾಂಧಿಯವರು ಇದ್ದಂಥ ವಿಶೇಷ ಗುಣ, ಫರ್ಗಿವ್ ವಿದೌಟ್ ಅಪಾಲಜಿ. ಯಾರಾದರೂ ಅವ್ರ ಬಗ್ಗೆ ಅವಮಾನಿಸಿದರೆ, ಅವ್ರಿಗೆ ಬೈದರೆ, ಅಥವಾ ಅವ್ರ ಬಗ್ಗೆ ಕೆಟ್ಟದೆಸಗಿದ್ರೆ, ಅವರು ಅರಿವಾಗಿ ಕ್ಷಮೆ ಕೇಳೋದಕ್ಕೆ ಮುಂಚಿತವಾಗಿಯೇ ಗಾಂಧಿಯವರು ಅವರನ್ನು ಕ್ಷಮಿಸಿಬಿಡ್ತಿದ್ರು. ಫರ್ಗಿವ್ ವಿದೌಟ್ ಅಪಾಲಜಿ. ನಾಲ್ಕನೇದು, ಆ ದೊಡ್ಡ ಗುಣ ಗಾಂಧಿಯವರದ್ದು, ಹಿ ವಾಸ್ ಆಲ್ವೇಸ್ ರೆಡಿ ಟು ಅಡ್ಮಿಟ್ ಮಿಸ್ಟೇಕ್ಸ್. ತಾನು ಮಾಡಿದ ತಪ್ಪನ್ನು ತತ್ಕ್ಷಣವೇ ಒಪ್ಪಿಕೊಳ್ಳುತ್ತಾರೆ. ಇಂಥ ಒಂದು ದೊಡ್ಡ ಗುಣ ಇದ್ದದಂದೇ ಗಾಂಧಿಯವರು ಆ ಮಟ್ಟಕ್ಕೆ, ಒಬ್ಬ ಮಹಾತ್ಮನ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆದದ್ದನ್ನು ನಾವು ನೆನಪಿಟ್ಟುಕೊಳ್ಳೋದು. ಕಡೆಯದಾಗಿರ್ತಕ್ಕಂಥದ್ದು ಅವರ ಗುಣ, ಟು ಬಿ ಸಿಂಪಲ್ ವಿದೌಟ್ ಹಿಪೋಕ್ರಸಿ. ಸರಳರಾಗಿರೋದು, ಯಾವ ನಟನೆ ಇಲ್ಲ, ಯಾವ ಏನು ತೋರಿಕೆ ಇಲ್ಲ, ಸರಳವಾಗಿರ್ತಕ್ಕಂಥದ್ದು, ಟು ಬಿ ಸಿಂಪಲ್ ವಿದೌಟ್ ಹಿಪೋಕ್ರಸಿ. ಇದು ಬಹಳ ಮುಖ್ಯವಾದಂಥ ಗುಣ ನಾವು ಗಾಂಧಿಯವರಲ್ಲಿ ಕಾಣ್ತೇವೆ. ಗಾಂಧೀಜಿ ಒಂದು ಅರ್ಥದಲ್ಲಿ ಹಿ ವಾಸ್ ಎ ಗ್ರೇಟ್ ಸ್ಪಿರಿಚುವಲಿಸ್ಟ್. ಯಾರಪ್ಪ ಸರಳವಾಗಿರ್ಲಿಕ್ಕೆ ಸಾಧ್ಯ ಅಂತಂದರೆ, ನಾವು ನಾವಾಗಿರೋದೇ ಸರಳತನ. ಸಾಮಾನ್ಯವಾಗಿ ಏನು ಮಾಡ್ತೇವೆ ನಮ್ಮ ಬದುಕಿನಲ್ಲಿ, ನಾವಲ್ಲದ ವ್ಯಕ್ತಿತ್ವವನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಸಮಾಜದಲ್ಲಿ ಪ್ರಯತ್ನ ಮಾಡ್ತೇವೆ. ವೆನ್ ಯು ಟ್ರೈ ಟು ಪ್ರೊಜೆಕ್ಟ್ ವಾಟ್ ವಿ ಆರ್ ನಾಟ್, ಅಲ್ಲೇ ಬರೋದು ಸಮಸ್ಯೆ. ಇಫ್ ವಿ ಜಸ್ಟ್ ಬಿ ವಾಟ್ ವಿ ಆರ್,
that means we are simple. We are true to ourselves, true to our inner nature. ಆಗ ನಮ್ಮಲ್ಲಿ ವಿಶೇಷವಾದಂತಹ ಶಕ್ತಿ ಬರ್ತದೆ, ಧೈರ್ಯ ಬರ್ತದೆ. ಗಾಂಧೀಜಿ ಅವರ ಅರ್ಥದಲ್ಲಿ ಸತ್ಯ ಅಂತಂದ್ರೆ ಧೈರ್ಯ. ಯಾರಿಗೆ ಧೈರ್ಯ ಬರ್ತದೆ? ಸತ್ಯವಾಗಿ ನುಡಿತಾನೆ, ಸತ್ಯದಿಂದ ನಡ್ಕೊಳ್ತಾನೆ, ಅವನ ಅವನ ಆತ್ಮ ಏನ್ ಹೇಳ್ತದೆ ಅದನ್ನ ಅದರಂತೆ ನಡೀತಾನಲ್ಲ, ಅಂಥವನಿಗೆ ಆ ಧೈರ್ಯ ಬರ್ತದೆ. ಅಹಿಂಸೆ ಅಂತಂದ್ರೆ ಗಾಂಧೀಜಿ ಅವರ ನಿಜಾರ್ಥದಲ್ಲಿ ಒಬ್ಬರು ಒಡಿದೆ ಇರೋದು ಬಡಿದೆ ಇರೋದಲ್ಲ, ಅವರ ಅರ್ಥದಲ್ಲಿ ಅಹಿಂಸೆ ಅಂತಂದ್ರೆ ಪ್ರೀತಿ, ಎಲ್ಲರನ್ನೂ ಪ್ರೀತಿಸುವ ಗುಣ ಇದೆಯಲ್ಲ ಅದೇ ನಿಜವಾರ್ಥದಲ್ಲಿ ಅದು ಅದು ಅಹಿಂಸೆ ಅನ್ನುವಂಥದ್ದನ್ನು ನಾವು ಗಾಂಧಿಯವರ ಬದುಕಿನಲ್ಲಿ ಕಾಣ್ತೇವೆ. ಸ್ನೇಹಿತರೆ, ನಾವು ಇವತ್ತು ಬಹಳ ಬಹಳ ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ನಾವು ಬಹಳ ದೊಡ್ಡವರು ಅಂತ ಗುರುತಿಸ್ತೇವೆ. ಯಾರೋ ಒಬ್ಬರು ಯುದ್ಧದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ನಾವು ಬಹಳ ದೊಡ್ಡದು ಅಂತ ಹೇಳ್ತೇವೆ. ಇನ್ನೊಬ್ರು ಯಾರೋ ದೊಡ್ಡ ಒಂದು ಅನ್ವೇಷಣೆ ಮಾಡಿದರು ಅಂದರೆ ಅದು ಮಹಾತ್ಮರು ಅಂತ ನಾವು ಹೇಳ್ತೇವೆ. ಅಥವಾ ಯಾರಾದರೂ ಕೂಡ ಒಂದು ದೊಡ್ಡ ಒಂದು ಏನು ವಿಜ್ಞಾನದಲ್ಲಿ ಏನಾದರೂ ಒಂದು ಆವಿಷ್ಕಾರ ಮಾಡಿದರು ಅಂತಂದರೆ ಅವರನ್ನು ದೊಡ್ಡವರು ಅಂತ ಬಣ್ಣಿಸ್ತೇವೆ. ಆದರೆ ಗಾಂಧಿ, ಹಿ ವಾಸ್ ಎ ಡಿಸ್ಟಿಂಕ್ಟ್ ಪರ್ಸನ್. ಹಿ ನೆವರ್ ವೇಜ್ಡ್ ವಾರ್, ಬಟ್ ಹಿ ಆಲ್ವೇಸ್ ವೇಜ್ಡ್ ಪೀಸ್. ಯಾವತ್ತೂ ಕೂಡ ಯಾರ ಮೇಲೂ ಯುದ್ಧದ ಕಲ್ಪನೆ ಕೂಡ ಅವರು ಮಾಡಲಿಲ್ಲ, ಯಾವತ್ತೂ ಕೂಡ ಶಾಂತಿಯ ಒಂದು ಯುದ್ಧವನ್ನು ಅವರು ನಡೆಸಿದರು. ಹಾಗಾಗಿ ಶಾಂತಿಯಿಂದಲೇ ನಾವು ನಮ್ಮ ಎಲ್ಲ ಹೋರಾಟಗಳಲ್ಲಿ ಜಯವನ್ನು ಸಾಧಿಸಿಕೊಳ್ಬೇಕು ಅನ್ನುವ ದೊಡ್ಡ ತತ್ವವನ್ನು ಗಾಂಧೀಜಿಯವರು ಜೀವಂತ ನಡೆಸಿದರು, ಅನುಭವಿಸಿದರು. ಅದೇ ರೀತಿಯಲ್ಲೂ ಕೂಡ ಆ ಸಂದೇಶವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಗಾಂಧಿ ಅಪ್ಲೈಡ್ ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್ ಈವನ್ ಇನ್ ಗ್ಲೋಬಲ್ ಅಫೇರ್ಸ್. ಪ್ರಪಂಚದ ಎಲ್ಲ ಸಂಗತಿಗಳನ್ನು ಇವತ್ತು ಟುಡೇ ವರ್ಲ್ಡ್ ನೀಡ್ಸ್ ಗಾಂಧಿ. ಸ್ನೇಹಿತರೆ, ವಿಶ್ವದ ಎಲ್ಲ ನಾಯಕರುಗಳು ಕೂಡ ಗಾಂಧಿಯತ್ತ ಎದುರು ನೋಡ್ತಾ ಇದ್ದಾರೆ. ಇವತ್ತು ಗಾಂಧಿಯೇ ನಮಗೆ ಸೊಲ್ಯೂಷನ್, ಈಸ್ ದಿ ಓನ್ಲಿ ಸೊಲ್ಯೂಷನ್. ಇವತ್ತು ನೋಡ್ತಾ ಇದ್ದೀರಿ ನೀವು, ಇವತ್ತು ಸಿರಿಯಾದಲ್ಲಿ ಆಗ್ತಾ ಇರುವಂಥದ್ದು, ಯು ಎಸ್ ನಲ್ಲಿ ಆಗ್ತಾ ಇರುವಂಥ ಅವ್ರ ಮೇಲೆ ಆಗ್ತಾ ಇರುವಂಥದ್ದು, ಇರಾನ್ನಲ್ಲಿ ಆಗ್ತಾ ಇರುವಂಥ ದಾಳಿ, ಇವೆಲ್ಲವೂ ನೋಡಿದರೆ ಗಾಂಧಿ ಅನಿವಾರ್ಯ. ಇವತ್ತು ಶಾಂತಿ ಬಹಳ ಮುಖ್ಯ, ನಮ್ಮ ವಿಶ್ವ ಶಾಂತಿ. ಮೂರನೇ ಮಹಾಯುದ್ಧದ ಏನಾದರೂ ಭೀತಿ ನಮಗೆಲ್ಲ ಯಾಳೇ ಈ ಮಾಧ್ಯಮಗಳಲ್ಲಿ ನಾವು ಭೀತಿ ಹತ್ತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದೇನಾದರೂ ನಿಜ ಆದರೆ ನಿಜಕ್ಕೂ ಮನುಕುಲಕ್ಕೆ ಬಹಳ ಕೆಟ್ಟ ಪರಿಣಾಮ ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಟೆಕ್ನಾಲಜಿ ಹ್ಯಾಸ್ ಗ್ರೋನ್ ಸೋ ಮಚ್ ಓವರ್ ದಿ ಇಯರ್ಸ್ ಬಿಟ್ವೀನ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಆ್ಯಂಡ್ ಟುಡೇ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಎ ಥರ್ಡ್ ವರ್ಲ್ಡ್ ವಾರ್. ಭಾಳ ತಾಂತ್ರಿಕತೆ ನಮ್ಮನ್ನು ಸುಟ್ಟು ಹಾಕಿಬಿಡುತ್ತೆ, ಇಡೀ ನಮ್ಮನ್ನು ಮನುಕುಲವನ್ನೇ ನಾಶ ಮಾಡಿಬಿಡುತ್ತೇನೋ ಅನ್ನುವ ಭೀತಿ ನಮ್ಮೆಲ್ಲರನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಗಾಂಧಿಯವರು ನಮ್ಗೆ ಭಾಳ ಪ್ರಸ್ತುತ ಆಗ್ತಾರೆ. ಸ್ನೇಹಿತರೆ, ಗಾಂಧಿಯವರು ನಮಗೆ ನಾಲ್ಕು ತತ್ವಗಳನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಅಹಿಂಸಾ, ಸತ್ಯ, ಮೂರನೆಯದು ಬಹಳ ಮುಖ್ಯವಾದಂಥದ್ದು ಸ್ವದೇಶಿ. ನಾವೆಲ್ಲರೂ ಸ್ವಾವಲಂಬಿಗಳಾಗಿರಬೇಕು, ನಾವೆಲ್ಲರೂ ಸ್ವಾವಲಂಬಿ ಬದುಕು ಬಾಳಬೇಕು ಅನ್ನುವ ಒಂದು ದೊಡ್ಡ ತತ್ವ. ಹಾಗಾಗಿ ಗಾಂಧಿಯವರು ಕೊಟ್ಟಿದ್ದು ಆ ಚರಕ ಅನ್ನುವಂಥ ಒಂದು ಸಿಂಬಲ್ ನೋಡಿ. ಆ ಕಾಲದಲ್ಲಿ ನಮ್ಮಲ್ಲಿ ಉಣ್ಣೆ ಬೆಳೆದು ಅದನ್ನು ತಗೊಂಡೋಗಿ ಇಂಗ್ಲೆಂಡ್ನಲ್ಲಿ ಅವರು ಬಟ್ಟೆಗಳು ಮಾಡಿ ಅಲ್ಲಿ ಮಿಲ್ಗಳಲ್ಲಿ ಅಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತಂದು ಮತ್ತೆ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಗಾಂಧಿ ತಪ್ಪಿಸ್ಬೇಕು ಅಂಥೇಳಿ ಚರಕ ಅನ್ನುವಂಥ ಒಂದು ದೊಡ್ಡ ಸಿಂಬಲನ್ನು ಕೊಟ್ಟರು. ನಮ್ಮ ಬಟ್ಟೆಯನ್ನು ನಾವೇ ನೇಯ್ಕೋಬೇಕು, ಹಾಗೆ ಮಾಡಿದರೆ ಬ್ರಿಟಿಷರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋಂಥದ್ದು. ಇಟ್ ಇಸ್ ದ ಗ್ರೇಟೆಸ್ಟ್ ಸ್ಟ್ರಾಟಜಿ ದಟ್ ಗಾಂಧೀಜಿ ಯೂಸ್ ಎಟ್ ದಟ್ ಟೈಮ್. ಎಲ್ಲರನ್ನ ನೋಡಿ, ಮುಗ್ಧ ಜನರನ್ನು ಹೇಗೆ ಅವರು ಬಡಿದೆಬ್ಬಿಸಿದ್ರು, ರಾಷ್ಟ್ರದ ಕೆಲಸಕ್ಕೆ ಎಲ್ಲರನ್ನು ಕೂಡ ಸಜ್ಜುಗೊಳಿಸಿದ್ರು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದಾಗಿದೆ. ಸ್ನೇಹಿತರೆ, ವಿ ನೀಡ್ ಕರೇಜ್ ಆ್ಯಂಡ್ ಸ್ಟ್ರೆಂಗ್ತ್ ಆಫ್ ಮೈಂಡ್ ಟು ಫಾಲೋ ಗಾಂಧಿ ಇನ್ ಇಸ್ ಫುಟ್ ಸ್ಟೆಪ್ಸ್. ಗಾಂಧಿಯವರ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ನಮ್ಮ ಮನಸ್ಸು ಬಹಳ ಗಟ್ಟಿಯಾಗಿರಬೇಕಾಗ್ತದೆ. ಯಾಕಂದರೆ ಸರಳವಾಗಿರೋದು ಸುಲಭ ಅಲ್ಲ, ಸತ್ಯ ಹೇಳೋದು ಸುಲಭ ಅಲ್ಲ, ಅಹಿಂಸೆಯನ್ನು ಪಾಲಿಸೋದು ಸುಲಭ ಅಲ್ಲ. ಅದರಿಂದ ನಮಗೆ ಗಟ್ಟಿಯ ಮನಸ್ಸು ಬರಬೇಕು. ಆ ಗಟ್ಟಿಯ ಮನಸ್ಸು ನಾವು ಬೆಳೆಸ್ಕೊಳ್ಳುವಂತಹ ರೀತಿಯಲ್ಲಿ ನಾವು ಬದುಕನ್ನು ನಡೆಸಬೇಕು. ಗಾಂಧಿಯವರು ಕೊಟ್ಟಂಥ ನಾಲ್ಕನೇ ತತ್ವ ಬಹಳ ಅಪೂರ್ವವಾದಂಥ ತತ್ವ, ಸರ್ವೋದಯ. ಎಲ್ಲರ ಒಳಿತಿನಲ್ಲಿ ವ್ಯಕ್ತಿಯ ಒಳಿತು ಇದೆ ಅನ್ನುವಂಥ ಒಂದು ವಿಚಾರ. ಎಲ್ಲರಿಗೂ ತಮ್ಮ ತಮ್ಮ ಉದ್ಯೋಗದಿಂದ, ತಮ್ಮ ತಮ್ಮ ಕೆಲಸದಿಂದ ದುಡಿದು ಸಂಪಾದನೆ ಮಾಡುವ ಒಂದು ಒಂದು ಹಕ್ಕು ಇದೆ ಅನ್ನುವಂಥ ವಿಚಾರ ಎರಡನೇದು. ಮೂರನೇದು, ಎಲ್ಲರೂ ಸಹ ತಮ್ಮ ತಮ್ಮ ಪರಿಶ್ರಮದಿಂದ ದುಡಿದು ಬದುಕಬೇಕು. ನಮ್ಮದು ಶ್ರಮ ಸಂಸ್ಕೃತಿಯ ದೇಶ, ಹಾಗಾಗಿ ನಾವು ದುಡಿದು
ತಿನ್ನಬೇಕು ದುಡಿದು ಬದುಕಬೇಕು ಅನ್ನುವ ತತ್ವ ಈ ಮೂರು ತತ್ವಗಳ ಅಡಿಯಲ್ಲಿ ಗಾಂಧಿ ಅವರು ಕೊಟ್ಟ ದೊಡ್ಡ ಕಲ್ಪನೆ ಸರ್ವೋದಯದ ಕಲ್ಪನೆ ಆ ಕಲ್ಪನೆಯನ್ನು ಕೂಡ ನಾವು ಸಾಕಾರಗೊಳಿಸಬೇಕಾದಂತ ಅವಶ್ಯಕತೆ ಇದೆ ಯಾಕೆಂದರೆ ಗಾಂಧೀಜಿಯವರ ಕಾಲದಲ್ಲಿ ಅದನ್ನ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಸಂಪೂರ್ಣವಾಗಿ ಮುಳುಗಿಬಿಟ್ಟಿದ್ರು ಜೊತೆಜೊತೆಯಲ್ಲಿ ಸಮಾಜದ ಸುಧಾರಣೆಯನ್ನು ಕೂಡ ಅವರು ಮಾಡ್ತಾ ಬಂದರು ಗಾಂಧೀಜಿಯವರು ಬಹಳ ವಿಶ್ವಾಸ ಇಟ್ಟಿದ್ದು ರಚನಾತ್ಮಕ ಕೆಲಸಗಳಲ್ಲಿ ಜನರ ನಡುವೆ ಇಟ್ಟುಕೊಂಡು ಹಳ್ಳಿಗಳಲ್ಲಿ ಅವರ ಕಷ್ಟ ತಾಪಣೆಗಳಿಗೆ ಭಾಗಿಯಾಗತಕ್ಕಂತದ್ದು ಅವರಿಗೆ ನಾವು ಸಹಕಾರ ಇಟ್ಟುಕೊಂಡು ನಾವು ಸಮಾಜವನ್ನ ಬೆಳೆಸಬೇಕು ಅನ್ನುವ ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡಿದ್ದವರು ಗಾಂಧೀಜಿಯವರು ಸ್ನೇಹಿತರೆ we don't require another Gandhi each one of us can be a Gandhi if we think like him avarante aalochane madidre naavu kuda obba Gandhi gulu illi alli illi aagalikke saadhya ide Dr. H. Narasimhayya avaru Gandhi ante yochane madidrinda Dr. H. Narasimhayya avaru ee etarakke belandru there is every opportunity for us to think like Gandhi and we can become another Gandhi anuvanta matana nani sandarbhadalli heli bayistane snehitre Gandhi's life gives us true sense of satisfaction and happiness avaru bodukanna nodi yava aase illa aamisha illa atyanta sarala jeevana ondu santruptiya jeevana life of contentment and happiness ಇತರರ ಸೇವೆಯಲ್ಲಿ ಆನಂದ ಕಂಡಂತದ್ದು ಗಾಂಧಿಯವರ ಬದುಕಿನಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ ಏನಾಗಿದೆ ಗಾಂಧಿಯವರು ಕೊಟ್ಟ ತತ್ವ ಏನು ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಆದರೆ ಇವತ್ತು ನಮ್ಮ ಬದುಕಿನಲ್ಲಿ ಏನಾಗಿದೆ ಹೈ ಲಿವಿಂಗ್ ಅಂಡ್ ಲೋ ಥಿಂಕಿಂಗ್ ದಿಸ್ ಇಸ್ ವಾಟ್ ಇಸ್ ಟ್ರಬ್ಲಿಂಗ್ ಆಲ್ ಆಫ್ ಅಸ್ ವಿ ವಾಂಟ್ ಹೈ ಸ್ಟ್ಯಾಂಡರ್ಡ್ ಆಫ್ ಲೈಫ್ ನಮಗೆಲ್ಲ ಕನ್ವೀನಿಯನ್ಸಸ್ ಬೇಕು ವಿ ಆರ್ ಆಲ್ ವಿಕ್ಟಿಮ್ಸ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಟೆಕ್ನಾಲಜಿ ಕೂಡ ನಮ್ಮನ್ನ ಅಷ್ಟೇ ರೀತಿಯಲ್ಲಿ ನಮ್ಮನ್ನ ಓಡಿಸ್ಕೊಳ್ತಾ ಬರ್ತಾ ಇದೆ ಹಾಗಾಗಿ ಸೊ ವಿ ಶುಡ್ ಎಂಬ್ರೇಸ್ ಎ ಲೈಫ್ ಆಫ್ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಉದಾತ್ತವಾಗಿ ಆಲೋಚನೆ ಮಾಡೋದನ್ನು ಕಲಿಯಬೇಕು ಈ ಸಣ್ಣ ತರದ ಆಲೋಚನೆ ಮಾಡೋದು ಇನ್ನೊಬ್ಬರನ್ನು ಕಂಪೇರ್ ಮಾಡ್ಕೊಳ್ಳೋದು ಇದು ಸಲ್ಲದು ಯಾಕೆಂದರೆ ಗಾಡ್ ಹ್ಯಾಸ್ ಮೇಡ್ ಈಚ್ ಒನ್ ಆಫ್ ಅಸ್ ವೆರಿ ಯುನೀಕ್ ಈ ಹಾಲ್ನಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬರಂತಿಲ್ಲ ಬಟ್ ಸಿ ದ ಬ್ಯೂಟಿ ಆಫ್ ಕ್ರಿಯೇಷನ್ ಸಿ ದ ಬ್ಯೂಟಿ ಆಫ್ ಗಾಡ್ ನಮ್ಮೆಲ್ಲರಲ್ಲೂ ದೇವರು ಒಂದು ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ನಾವು ಹೊರತರುವಂಥ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಗಾಂಧಿ ನನಗೆ ಯಾಕೆ ಭಾಳ ಪ್ರಿಯರಾಗ್ತಾರೆ ಅಂತಂದರೆ ಹಿ ವಾಸ್ ಅ ವೆರಿ ಆರ್ಡಿನರಿ ಮ್ಯಾನ್ ವೆರಿ ಆರ್ಡಿನರಿ ಸ್ಕೂಲ್ ಬಾಯ್ ಎಲ್ಲರಂತೆ ಮಾಡಿದಂತೆ ತಪ್ಪು ಆತನು ಮಾಡ್ತಾನೆ ಆದರೆ ತಾನು ಮಾಡಿದ ತಪ್ಪನ್ನು ಅಲ್ಲಲ್ಲಿಯೇ ತಿದ್ದುಕೊಳ್ತಾ ಬೆಳೆಯೋದಿದೆಯಲ್ಲ ದಟ್ಸ್ ವಾಟ್ ಮೇಡ್ ಗಾಂಧಿ ಎಷ್ಟೋ ವಿಚಾರಗಳಲ್ಲಿ ಗಾಂಧಿ ಒಂದು ವಿಚಾರ ಯಾವುದೋ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಇವಾಗ ಕೊಟ್ಟಿರ್ತಾರೆ 10 ವರ್ಷ ಆದಮೇಲೆ ಬದಲಾಯಿಸ್ಕೊಂಡಿರ್ತಾರೆ 20 ವರ್ಷ ಆದಮೇಲೆ ಮತ್ತೆ ಬದಲಾಯಿಸ್ಕೊಂಡಿರ್ತಾರೆ ಆಗ ಗಾಂಧಿ ಅವರು ಹೇಳ್ತಾರೆ ಯು ಶುಡ್ ಆಲ್ವೇಸ್ ಟೇಕ್ ಮೈ ಲೇಟೆಸ್ಟ್ ಸ್ಟೇಟ್ಮೆಂಟ್ ಇನ್ ಟು ಕನ್ಸಿಡರೇಷನ್ ಯಾಕೆ ಅಂತಂದರೆ ಐ ಹ್ಯಾವ್ ಆಲ್ವೇಸ್ ಮೂವ್ ಫ್ರಮ್ ಒನ್ ಲೆವೆಲ್ ಆಫ್ ಟ್ರೂತ್ ಟು ಅನದರ್ ಮೈ ಲೈಫ್ ಈಸ್ ಎನ್ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇದೊಂದು ದೊಡ್ಡ ನದಿಯೋ ಹರಿಯೋ ನದಿ ಇದ್ದ ಹಾಗೆ ನಮ್ಮ ಬದುಕು ಪ್ರತಿ ಹಂತದಲ್ಲೂ ನಮ್ಮ ಅರಿವು ಹೆಚ್ಚಾಗ್ತಾ ಇದ್ದಂತೆಲ್ಲ ನಮ್ಮ ವಿಚಾರ ಇನ್ನೂ ಉನ್ನತ ಆಗ್ತಾ ಇರಬೇಕು ಅನ್ನುವಂಥದ್ದು ಅಂದರೆ ಯಾವುದೋ ಒಂದು ವಿಚಾರಕ್ಕೆ ನಾವು ಹೊಂಟಿಕೊಂಡು ಅಲ್ಲೇ ಕೊಡಿಯುವಂಥದ್ದಾಗಬಾರ್ದು ನಾವು ಬೆಳೀತಾ ಹೋಗಬೇಕು ಬೌದ್ಧಿಕವಾಗಿ ಬೆಳೀಬೇಕು ಅನ್ನೋದನ್ನು ನಾವು ಗಾಂಧಿಯವರ ಬದುಕಿನಲ್ಲಿ ಕಾಣ್ತೇವೆ ಸ್ನೇಹಿತರೆ ಇನ್ನೊಂದು ಇದೆ ವಿ ನೀಡ್ ನಾಟ್ ಬಿ ಇನ್ ಚಾರ್ಜ್ ಆಫ್ ದಿ ಎಂಟೈರ್ ನೇಷನ್ ಟು ಡೂ ಸಮ್ ಗುಡ್ ವರ್ಕ್ ಕೆಲವರು ನಾವು ನರೇಂದ್ರ ಮೋದಿ ಆಗಬೇಕು ಈ ದೇಶದ ಪ್ರಧಾನಮಂತ್ರಿ ಆದರೆ ನಾವೇನಾದ್ರು ಕೆಲಸ ಮಾಡ್ಬೋದು ಇಫ್ ಐ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಐ ವಿಲ್ ಡೂ ದಿಸ್ ಅಂತ ಹೇಳ್ತಾರೆ ಹಾಗಲ್ಲ ನಾವು ನಮ್ಮ ನಮ್ಮ ಸ್ತರಗಳಲ್ಲಿ ನಮ್ಮ ನಮ್ಮ ಸ್ಥಿತಿಯಲ್ಲಿ ನಾವು ಏನೆಲ್ಲ ದೇಶಕ್ಕಾಗಿ ಒಳ್ಳೆಯದು ಅಂತ ನಮಗನ್ನಿಸ್ತದ ಮಾಡ್ತಾ ಬಂದರೆ ಇಫ್ ಯು ಆರ್ ಎ ಸ್ಟೂಡೆಂಟ್ ಇಫ್ ಯು ಶುಡ್ ಬಿ ದಿ ಬೆಸ್ಟ್ ಸ್ಟೂಡೆಂಟ್ ಇಫ್ ಯು ಆರ್ ಎ ಟೀಚರ್ ಬಿ ದಿ ಬೆಸ್ಟ್ ಟೀಚರ್ ಇಫ್ ಯು ಆರ್ ಎ ಮರ್ಚೆಂಟ್ ಬಿ ದಿ ಬೆಸ್ಟ್ ಮರ್ಚೆಂಟ್ ಇನ್ ಯುವರ್ ಟೌನ್ ಇಫ್ ಯು ಆರ್ ಎ ಡಾಕ್ಟರ್ ಬಿ ದಿ ಬೆಸ್ಟ್ ಡಾಕ್ಟರ್ ಇನ್ ಯುವರ್ ಹಾಸ್ಪಿಟಲ್ ಐ ಟೆಲ್ ಯು ಇಟ್ ಈಸ್ ಬೈ ದಿಸ್ ಮೀ ಇನ್ ದಿಸ್ ವೇ ವಿ ವಿಲ್ ಬಿ ಏಬಲ್ ಟು ಬಿಲ್ಡ್ ಎ ಗುಡ್ ನೇಷನ್ ಅನ್ನುವಂಥದ್ದು ಸ್ನೇಹಿತರೆ ಗಾಂಧೀಜಿಯವರು ಇನ್ನೊಂದು ವಿಚಾರ ಹೇಳಿದ್ದಾರೆ ನಮಗೆಲ್ಲರಿಗೂ ಕೂಡ ಒಂದು ಮಂತ್ರ ರೂಪದಲ್ಲಿ ಒಂದು ವಾಕ್ಯವನ್ನು ಅವರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಈ ದೇಶದ ಕಟ್ಟ ಕಡೆಯ ಮನುಷ್ಯನ ಒಳಿತು ನಿಮಗೆ ಮನಸ್ಸಲ್ಲಿ ಯಾವತ್ತೂ ಇರಬೇಕು ಬಿಸೇಸ್ ಕಾಲ್ ಟು ಮೈಂಡ್ ದ ಫೇಸ್ ಆಫ್ ದ ಪೂರೆಸ್ಟ್ ಅಂಡ್ ದ ವೀಕೆಸ್ಟ್ ಮ್ಯಾನ್ ಯು ಮೇ ಹ್ಯಾವ್ ಸೀನ್ ಅಂಡ್ ಆಸ್ಕ್ ಯುವರ್ ಸೆಲ್ಫ್ ಇಫ್ ದ ಸ್ಟೆಪ್ ಯು ಕಂಟೆಂಪ್ಲೇಟ್ ಈಸ್ ಗೋಯಿಂಗ್ ಟು ಬಿ ಆಫ್ ಎನಿ ಯೂಸ್ ಟು ಹಿಮ್
ನೀವೇನೇ ಆಲೋಚನೆ ಮಾಡಿ ಏನೇ ಕಾರ್ಯಕ್ರಮ ಮಾಡಿ ಮಾಡುವ ಕೆಲಸದಲ್ಲಿ ಆ ನೀತಿಯಲ್ಲಿ ಈ ದೇಶದ ಅತ್ಯಂತ ದುರ್ಬಲ ವ್ಯಕ್ತಿಗೆ ಅತ್ಯಂತ ಕಡೆಯ ಮನುಷ್ಯನಿಗೆ ಏನಾದರೂ ಸಹಾಯ ಆಗುತ್ತಾ ಅಂತ ಹೇಳಿ ಆಲೋಚನೆ ಮಾಡಿ ಈ ರೀತಿ ನೀವು ಆಲೋಚನೆ ಮಾಡ ಪ್ರಾರಂಭ ಮಾಡಿದ್ರೆ ಈ ದೇಶ ಸುಭಿಕ್ಷ ದೇಶ ಆಗುತ್ತೆ ಅನ್ನುವಂತ ಕಲ್ಪನೆಯನ್ನು ಗಾಂಧೀಜಿ ಅವರು ಕೊಟ್ಟಿದ್ದಾರೆ ದುರಾದೃಷ್ಟವಶಾತ್ ಸ್ವಾತಂತ್ರ್ಯ ನಂತರ ಶ್ರೀ ಸಾಮಾನ್ಯಗೆ ನಮ್ಮ ಕುವೆಂಪುರ್ ಕೊಟ್ಟಂತ ಪದ ಅದು ಕಾಮನ್ ಮ್ಯಾನಿಗೆ ಕೊಟ್ಟಂತ ಹೆಸರು ಶ್ರೀ ಸಾಮಾನ್ಯ ಆ ಶ್ರೀ ಸಾಮಾನ್ಯನ ನೆಗ್ಲೆಕ್ಟ್ ಆಗಿರತಕ್ಕಂತದ್ದು ನಾವು ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗ ಗಾಂಧಿ ಅವರು ಯಾವತ್ತೂ ಕೂಡ ನಮ್ಮ ದೇಶ ವಿ ಶುಡ್ ಬಿಕಮ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಪ್ರಾಸ್ಪರಸ್ ನೇಷನ್ ಅಂತ ಯಾವತ್ತೂ ಹೇಳಿಲ್ಲ ಈ ದೇಶದ ಕಟ್ಟ ಕಡೆಯ ಮನುಷ್ಯ ಬಡವ ಕೂಡ ನೆಮ್ಮದಿಯಾಗಿ ಬದುಕಬೇಕು ಆ ನೆಮ್ಮದಿಯ ಬದುಕಿನಲ್ಲಿ ಎಲ್ಲ ದೇಶದ ಸುಖ ಸಂಪತ್ತು ಇದೆ ಅನ್ನುವಂತದ್ದನ್ನು ಗಾಂಧೀಜಿ ಕಂಡುಕೊಂಡಿದ್ರು ಹಾಗಾಗಿ ಅಂತಹ ಸಮೃದ್ಧ ಎಲ್ಲರಿಗೂ ಸಮಬಾಳು ಸಮಪಾಲನ ತತ್ವದ ಆಧಾರದ ಮೇಲೆ ನಾವು ಹಿಂದುಳಿದಂತವರನ್ನ ಕಡೆಗಾಣಿಸಲ್ಪಟ್ಟಂತವರನ್ನೂ ಕೂಡ ನಾವು ಸಮಾಜದಲ್ಲಿ ನಮ್ಮ ಮುಖ್ಯವಾಹಿನಿ ಕರ್ಕೊಂಡು ನಾವೆಲ್ಲರೂ ಕೂಡ ಒಂದು ಸಮಾಜ ಒಂದು ದೇಶ ಅನ್ನುವ ಭಾವನೆಯಿಂದ ನಾವು ಕಟ್ಟುವಂತಾದರೆ ಗಾಂಧೀಜಿ ಅವರ ಕನಸು ನಿಜಕ್ಕೂ ಸಾರ್ಥಕ ಆಗುತ್ತದೆ ಅಂತಹ ಭವ್ಯ ಒಂದು ಒಂದು ತ್ಯಾಗಮಯ ಜೀವನ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಬಾಬಾಪುರ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಜೊತೆ ಜೊತೆಯಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ನೆನಪಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ